ದೀಪ ಹಚ್ಚುವ ಪುಟ್ಟ ಹಣತೆಯಾಗಿ, ದೇವರ ಸನ್ನಿಧಿಯಲ್ಲಿ ಬೆಳಕಿನ ಉಸಿರಾಗಿ, ಮನೆಯ ಅಂಗಳದಲ್ಲಿ ಜ್ಞಾನದ ಹಸಿರಾಗಿ, ಕತ್ತಲು ತನ್ನ ನೋಡಿ ಅಂಜುವ ಒಡಲಾಗಿ, ಗಾಢಾಂಧಕಾರದಲ್ಲಿ ಪುಟ್ಟ ಬೆಳಕಾಗಿ, ಜೀವನದಲ್ಲೂ ಕಿರು ಬೆಳಕಿನ ಭರವಸೆಯಾಗಿ, ಹಣತೆಯ ಕನಸು ಸಾಕಾರವಾಗಿ ಹಚ್ಚೇವು ನಾವು ದೀಪಾವಳಿಯ ದೀಪವಾಗಿ. ಈಗ ದೇವರ ಬಗ್ಗೆ ಹೇಳಿದ್ರೆ ಅದರ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ದೇವರೆಂಬುದು ಸುಳ್ಳು ಎಂದು ಘೋಷಿಸಿ, ದೇವರೇ ಇಲ್ಲ ಎಂಬ ವಿಷಯವನ್ನು ಪ್ರತಿಪಾದಿಸಿ, ಲೆಕ್ಕವಿಲ್ಲದಷ್ಟು ಸಂಪ್ರದಾಯಗಳಿಗೆ ತಿಲಾಂಜಲಿ ಕೊಟ್ಟು, ತಂದೆ ತಾಯಿ ಅಕ್ಕ ತಂಗಿ ಅನ್ನ ತಂಬ ಎಂಬ ಬಾಂಧವ್ಯ ಬಿಟ್ಟು, ಸಮಾನತೆಯ ಬಗ್ಗೆ ಮಾತನಾಡುವ ಮಂದಿ ದೇವರ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥ ಹೊಂದಿ, ಮಾಡುವವರು ಭಾಷಣ ದೇವರು ಇಲ್ಲ ದೇವರು ಇಲ್ಲ. ಅವರು ಹೇಳಿದ್ದೂ ಸರಿ, ದೇವರು ಎಲ್ಲೂ ಇರುವುದಿಲ್ಲ, ದೇವರು ಎಲ್ಲೂ ಇರುವುದಿಲ್ಲ. ಸಾಕ್ಷಾತ್ಕಾರ ಮಾಡಿಕೊಂಡಾಗ ದೇಹವೇ ದೇಗುಲ, ಪಂಚಭೂತಗಳಿಂದ ನಿರ್ಮಿತವಾದ ಶರೀರವೇ ಆಲಯ, ಒಳಮನಸ್ಸಿನಿಂದ ನೋಡಿದಾಗ ತಂದೆ ತಾಯಿಗಳೇ ದೇವರು, ಬಾಳಿನ ದಿಕ್ಕನ್ನು ಬದಲಿಸುವ ಗುರು ಹಿರಿಯರೇ ದೇವರು, ಆತ್ಮಾವಲೋಕನ ಮಾಡಿಕೊಂಡಾಗ ಪ್ರಕೃತಿಯೇ ದೇವರು, ಸದ್ಬುದ್ಧಿಯಿಂದ ಜೀವನ ಮಾಡಿಸಿದಾಗ ನಿನ್ನ ಮನಸ್ಸೇ ನಿನಗೆ ದೇವರು. ಧನ್ಯವಾದಗಳು.